ನನ್ನ ಅಡ್ರೆಸ್ಸು ಈಗಿಲ್ಲದೆ ಇರ್ಬೋದು, ನನ್ನ ಅಡ್ರೆಸ್ ಇದ್ದಾಗ ಹುಡುಕೊಂಬಂದವರೇ ಅವರು. ಅದಕ್ಕೆ ಮೊನ್ನೆ ಹೇಳಿದ್ದು 2006 ನಾನು ಅವರ ಅಡ್ರೆಸ್ನ ಹುಡುಕೊಂಡು ಹೋಗಿರಲಿಲ್ಲ. ಒಂದು ಮಂತ್ರಿ ಮಾಡಿ ಅಂತ ನನ್ನ ಅಡ್ರೆಸ್ ಹುಡುಕೊಂಬಂದಂಥ ದಿನಗಳು ಒಂದು ಕಾಲ ಇದೆ. ಯಾರಿಗೂ ಇವತ್ತು ಅಡ್ರೆಸ್ಸನ್ನು ಹುಡುಕೊಡ್ತಕ್ಕಂಥ ಜನ ಹುಡುಕೊಡ್ತಾರೆ. ಇವತ್ತು ನನಗೆ ಅಡ್ರೆಸ್ ಇಲ್ಲದೇ ಇರ್ಬೋದು, ಆದರೆ ಜನಗಳ ಮಧ್ಯದಲ್ಲಿದ್ದೇನೆ. ಇದೇ ಜನವೇ ನನ್ನ ಅಡ್ರೆಸ್ ಏನು ಅನ್ನೋದನ್ನು ಮುಂದಿನ ದಿನದಲ್ಲಿ ತೋರಿಸ್ತಾರೆ. ಯಡಿಯೂರಪ್ಪ ನನಗೆ ಇಲ್ಲಿ ಪ್ರಶ್ನೆ ಇವತ್ತು ಕೆಲವು ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು ಏನಿದೆ. ನಿನ್ನೆ ದಿನ ಮಂಗಳೂರಿನ ಕಮಿಷನರು ಸಾರ್ವಜನಿಕರಿಗೆ ಒಂದು ಮನವಿ ಮಾಡಿದ್ದಾರೆ ನಿನ್ನೆ ಸಾಯಂಕಾಲ. ನಿಮ್ಗಳ ಹತ್ರ ಏನಾದರೂ ಅಲ್ಲಿ ನಡೆದಂಥ ಘಟನೆಗಳ ವಿಡಿಯೋ ಇದ್ದರೆ ದಯವಿಟ್ಟು ಸರ್ಕಾರಕ್ಕೆ ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ರು. ಈಗಾಗಲೇ ಇವತ್ತು ಬೆಳಿಗ್ಗೆ ಅದೇನೋ ಒಂದು ಟೆಂಪೋದಲ್ಲಿ ಆ ದೊಡ್ಡ ದೊಡ್ಡ ಸೈಜ್ಗಳು ತಗೊಂಡು ಬರ್ತಕ್ಕಂಥ ದೃಶ್ಯಗಳ ಒಂದು ವಿಡಿಯೋ ಏನು ವೈರಲ್ ಮಾಡಿದ್ದಾರೆ. ಅದು ಸತ್ಯವೋ ಅಸತ್ಯವೋ ಒಂದು ತನಿಖೆ ಆಗಲಿ. ಯಾರಾದರೂ ಕಾನೂನುಬಾಹಿರವಾಗಿ ಇವತ್ತು ಗಲಭೆಗಳಿಗೆ ಕಾರಣಕರ್ತರಂತಕ್ಕಂಥವ್ರು ಇದ್ದರೆ ಅದ್ರ ಮೇಲೆ ತಕ್ಷಣ ಕ್ರಮ ತೆಗೆದುಕೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ನಾನು ಅದಕ್ಕೆ ಒತ್ತಾಯ ಆಗ್ತೇನೆ. ಇಲ್ಲಿ ಗಲಭೆ ನಡೆಸ್ತಕ್ಕಂಥವ್ರಿಗೆ ಬೆಂಬಲ ಕೊಡಲಿಕ್ಕೆ ನಾನಿಲ್ಲ. ಗಲಭೆ ನಡೆದಿರ್ತಕ್ಕಂಥ ಸತ್ಯಾಂಶಗಳೇನು ಅಂತಕ್ಕಂಥದ್ದು ವಾಸ್ತವಾಂಶ ಬರಬೇಕು. ಇದನ್ನು ಇವತ್ತು ವೈರಲ್ ಮಾಡಿರ್ತಕ್ಕಂಥದ್ದೇನಿದೆ, ಗಲಭೆ ಆದಂಥ ದಿನವೇ ಯಾತಿ ಕೊಡಲಿಲ್ಲ ಇದನ್ನು ಸಾರ್ವಜನಿಕವಾಗಿ? ಹಲವಾರು ರೀತಿಯ ಸಮಸ್ಯೆಗಳಿದೆ. ಮೊದಲು ಇದ್ರ ಬಗ್ಗೆ ವಾಸ್ತವಾಂಶ ಏನಿದೆ ತಿಳ್ಕೋಬೇಕಾಗ್ತದೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಶಸ್ತ್ರಾಸ್ತ್ರಗಳು ತುಂಬಿರ್ತಕ್ಕಂಥ ಕೊಠಡಿ ಪೊಲೀಸ್ ಕೊಠಡಿಗೆ ನುಗ್ಲಿಕ್ಕೆ ಹೋದರು ಅಂತಾರೆ. ಪೊಲೀಸ್ ಕಮಿಷನರ್ ಹೇಳ್ತಾರೆ ಅಲ್ಲೆಲ್ಲ ಪಕ್ಕದಲ್ಲಿ ಶಸ್ತ್ರಾಸ್ತ್ರ ಮಾರಾಟ ಮಾಡ್ತಕ್ಕಂಥ ಅಂಗಡಿ ಇತ್ತು, ಅಂಗಡಿನಾಗೆ ನುಗ್ಗ ಕೊರಟಿದ್ರು ಅಂತ ಹೇಳ್ತಾರೆ. ಇದರಲ್ಲೇ ಇವರಿವರಲ್ಲೇ ಕಾಂಟ್ರವರ್ಷಿಯಲ್ ಹೇಳಿಕೆಗಳಿದ್ದಾವೆ. ಅದರಿಂದ ವಾಸ್ತವಾಂಶ ಏನಿದೆ ಜನತೆ ಮುಂದೆ ಇಡಬೇಕಾಗ್ತದೆ. ಇಲ್ಲಿ ಇವರ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳಲಿಕ್ಕೆ ಈ ಸರ್ಕಾರ ಏನಾದರೂ ಬೇರೆ ಬೇರೆ ರೀತಿಯಲ್ಲಿ ಉನ್ನಾರ ನಡೆಸಿದರೆ ಅದನ್ನು ಕೇಳ್ಕೊಂಡು ಕೂತ್ಕೊಳ್ಳತಕ್ಕಂಥದ್ದಕ್ಕೆ ನಾವು ಹೂವು ಮುಡ್ಕೊಂಡಿಲ್ಲ. ವಾಸ್ತವಾಂಶ ಏನಿದೆ ಸತ್ಯಾಂಶಗಳ ಆಧಾರದ ಮೇಲೆ ನಮ್ಮ ಹೋರಾಟ ನಡೆಸ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ CAA NRC ಅದು ಬೇರೆ ವಿಷಯ, ಆದರೆ ಅಲ್ಲಿ ನಡೆದಂಥ ಘಟನೆ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ಪ್ರತಿಭಟನೆ ನಡೆದಾಗ ಎಲ್ಲೂ ಗಲಾಟೆ ಇಲ್ಲದೆ ಇರತಕ್ಕಂಥದ್ದು. ಮಂಗಳೂರಿನಲ್ಲೇ ಆಗಲಿಕ್ಕೆ ಕಾರಣ ಏನು? ಮಂಗಳೂರಿನಂಥ ಘಟನೆ ನಡಲಿಕ್ಕೆ ಕಾರಣ ಏನು? ಇದೆಲ್ಲ ಹೊರಗೆ ಬರಬೇಕಾಗುತ್ತೆ. ಸರ್, ಸರ್ಕಾರ ರಚನೆ ಆಗಿ ಇಷ್ಟು ದಿನ ಆದರೂ ಕೂಡ ರಾಮನಗರ ಜಿಲ್ಲೆಗೆ ಒಂದೇ ಒಂದು ಪ್ರಮುಖ ಯೋಜನೆಗಳನ್ನು ಜಾರಿ ಮಾಡಿಲ್ಲ, ಈ ಬಗ್ಗೆ ಏನು ಒತ್ತಾಯ ಮಾಡ್ತಾರೆ ಸರ್? ಅವ್ರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗೇನಿಲ್ಲ. ಅದರಿಂದ ಅವ್ರ ಮೇಲೆ ಯಾವುದೋ ನಿರೀಕ್ಷೆ ಇಟ್ಕೊಂಡಿಲ್ಲ. ನೋಡೋಣ, ಗೊತ್ತೇ ನನಗೆ ಅಂಬೇಡ್ಕರ್ ಭವನ 25 ಒಂದು ಯೋಜನೆ ಮಾಡ್ಕೊಂಡಿದ್ದರು ಅಂತ ಕಾಣಿಸ್ತದೆ ಹಿಂದಿನ ದಿನಗಳಲ್ಲಿ. ಸದ್ಯದಲ್ಲಿ ಅದರ ಕೆಲಸ ಸಂಪೂರ್ಣಗೊಳಿಸ್ತೀವಿ. ಚನ್ನಪಟ್ಟಣದ ತಾಲೂಕಿನ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೆ ಎಲ್ಲೂ ಯಾವುದೇ ರೀತಿಯ ಅಡಚಣೆಗಳಿಲ್ಲ. ಸರ್ಕಾರ ಹೋದ ನಂತರ ನನ್ನ ಕಾಲದಲ್ಲಿ ಕೆಲವು ಅಭಿವೃದ್ಧಿಗೆ ತೀರ್ಮಾನ ಏನು ಕೊಟ್ಟಿದ್ದೆ, ಅನುದಾನ ಏನು ಬಿಡುಗಡೆ ಮಾಡಿದ್ದೆ, ಅದು ಸ್ವಲ್ಪ ತಡೆ ಹಿಡಿದಂಥದ್ದು ಏನಿದೆ ಅದನ್ನೂ ಸಹ ಸಂಬಂಧಪಟ್ಟಂಥ ಮಂತ್ರಿಗಳಲ್ಲಿ ಮನವಿ ಮಾಡಿ ಆ ಕೆಲಸಗಳಿಗೂ ಮತ್ತೆ ಮುಂದುವರಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ಸರ್ಕಾರದಲ್ಲೂ ಇವತ್ತು ಈಗಾಗಲೇ ಅದಕ್ಕೆ ಒಪ್ಪಿಗೆ ತೆಗೆದುಕೊಂಡಿರ್ತಕ್ಕಂಥದ್ದೇನಿದೆ. ಅಭಿವೃದ್ಧಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಎಲ್ಲ ಕೆಲಸಗಳು ಆಗ್ತಾ ಇದ್ದಾವೆ. ನಾನು ನಿರಂತರವಾಗಿ ಪ್ರತಿದಿನ ಬರಲಿಕ್ಕಾಗದೇ ಇದ್ದರು ತಾಲೂಕಿಗೆ ಸಂಬಂಧಪಟ್ಟಂಥ ಒಟ್ಟಾರೆ ಅಭಿವೃದ್ಧಿಗೆ ಎಲ್ಲೂ ಕುಂಠಿತ ಆಗದೇ ಇರತಕ್ಕಂಥದ್ದು ನಾನು ಪ್ರತಿದಿನ ಮಾಹಿತಿಗಳನ್ನು ಪಡಿತೇನೆ. ಆದರೆ ಕೆಲವು ವೈಯಕ್ತಿಕವಾದ ಕೆಲವು ಸಮಸ್ಯೆಗಳಿರ್ತಕ್ಕಂಥವ್ರನ್ನ ಭೇಟಿ ಮಾಡಲಿಕ್ಕಾಗಿಲ್ಲ, ಅದು ನಾನು ಅರ್ಥ ಮಾಡ್ಕೋಬಲ್ಲೆ. ಆದರೆ ಅದು ಮುಂದಿನ January 1 ನಂತರ ಒಂದು ವಾರ ಪ್ರತಿ ಹಳ್ಳಿಗೆ ನಾನೇ ಭೇಟಿ ಕೊಡಬೇಕು ಅಂತಕ್ಕಂಥದ್ದು ಒಂದು ಸಮಯ ನಿಗದಿ ಮಾಡ್ತಾ ಇದ್ದೇನೆ. ಆಗ ನಾನು ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು 1/2 ಗಂಟೆ ಕೂತು ಆ ಹಳ್ಳಿಯಲ್ಲಿ ವೈಯಕ್ತಿಕವಾದಂಥ ಸಮಸ್ಯೆಗಳೇನಿದ್ದಾವೆ, ಕೆಲವು ಖಾತೆ ಬದಲಾವಣೆ ಮಾಡೋದಿರ್ಬೋದು, ಪೋಡಿ ಮಾಡ್ತಕ್ಕಂಥದ್ದು ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಕೆಲವು ಭಾಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಇರ್ತಕ್ಕಂಥದ್ದು ನನ್ನ ಗಮನದಲ್ಲಿದೆ. ಅದೆಲ್ಲವನ್ನು ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಡ್ತಕ್ಕಂಥದ್ದಕ್ಕೆ ಮೊದಲನೇ ವಾರದಲ್ಲಿ ನಾನು 5 ಇಲ್ಲ 1 ವಾರ ಸಂಪೂರ್ಣ ಎಲ್ಲ ಹಳ್ಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಇದೆ.